ನಾನು ಸೌಮ್ಯ ಸತೀಶ್. ಸೊಗಡು ಜನಪದ ಹೆಜ್ಜೆ ತೇಪಟೂರು ಸಂಘದ ವತಿಯಿಂದ ಪರಿಸರ ಗಣಪತಿ ತಯಾರಿಸುವ ಕಾರ್ಯಾಗಾರವನ್ನು ಮಕ್ಕಳಿಗಾಗಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತೇಪಟೂರು ಉಪವಿಭಾಗದ ಉಪವಿಭಾಗಾಧಿಕಾರಿಗಳಾದ ಶ್ರೀಮತಿ ಸಪ್ತಾ ಶ್ರೀರವರು ಹಾಗೂ ಕಲ್ಪತರು ನಾಡಿನ ಶಿಕ್ಷಣ ಭೀಷ್ಮ ಶ್ರೀ ವಿದ್ಯಾಪೀಠದ ಸಂಸ್ಥಾಪಕರಾದ ಶ್ರೀ ಎಸ್ ಕೆ ರಾಜಶೇಖರ್, ಅರಣ್ಯ ಇಲಾಖೆಯ ನಿವೃತ್ತ ಅಧಿಕಾರಿಗಳಾದ ಶ್ರೀ ರೇವಣ್ಣ, ಸಂಘದ ಗೌರವ ಅಧ್ಯಕ್ಷರಾದ ಮುರುಳಿ ಗುಂಗರಮೆಳೆ, ಅಧ್ಯಕ್ಷರಾದ ಶ್ರೀ ಸಿರಿಗಂಧಾ ಗುರು ಹಾಗೂ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿಗಳು, ಕಳೆದ ಒಂದು ವರ್ಷದ ಅವಧಿಯಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸೊಗಡು ಜನಪದ ಹೆಜ್ಜೆ ಸಂಘವು ಹಮ್ಮಿಕೊಂಡು ಬರುತ್ತಿದ್ದು ಅತ್ಯಂತ ಕ್ರಿಯಾಶೀಲವಾಗಿರುವುದನ್ನು ಗಮನಿಸಿದ್ದು, ಮಕ್ಕಳಿಗಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮದ ಉಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಶ್ರೀ ಎಸ್ ಕೆ ರಾಜಶೇಖರ್ ಅವರು ಮಾತನಾಡಿ, ಗಣಪತಿ ಹಬ್ಬವು ಸ್ವತಂತ್ರ ಸಂಗ್ರಾಮದ ಕಾಲದಲ್ಲಿ ಸಾರ್ವಜನಿಕವಾಗಿ ಆಚರಣೆಗೆ ಬಂದ ಬಗೆಯನ್ನ ವಿವರಿಸಿದರು. ಶ್ರೀ ನಾಗರಾಜು ಹೊಸಹಳ್ಳಿ ಇವರು ಕಾರ್ಯಾಗಾರವನ್ನು ನಡೆಸಿಕೊಟ್ಟು ಮಕ್ಕಳು ತಯಾರಿಸಿದ ಗಣಪತಿಯನ್ನು ಮನೆಯಲ್ಲಿ ಪೂಜಿಸುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ 180ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿ ಗಣಪತಿ ತಯಾರಿಸಿ ಸಂಭ್ರಮಿಸಿದರು. ಮಕ್ಕಳನ್ನು ಕರೆತಂದಿದ್ದ ಪೋಷಕರು ಸಹ ಗಣಪತಿ ತಯಾರಿಸಿ ಖುಷಿಪಟ್ಟರು. ನಂಬಿದವರ ಪಾಲಿನ ಕಲ್ಪತರು ಮಧುಪದ ಶುಕ್ಲನ ಎಲ್ಲಾರು ಬೇಸ್ ರೆಡಿ ಆಯ್ತಾ? ಎಲ್ಲಾರು ಬೇಸ್ ರೆಡಿ ಮಾಡ್ಕೊಂಡ್ರ
ಅದರಲ್ಲಿ ಅರ್ಧ ಮಣ್ಣು ಮತ್ತೆ ಉಂಡೆ ನೋಡ್ತಾ ಇದ್ದೀರಾ ಮಕ್ಕಳ ಈ ಕಡೆ ಎಲ್ಲ ನೋಡ್ತಾ ಇದ್ದೀರಾ ಸೆಕೆಂಡ್ ಬೇಸ್ ಈ ತರ ರೆಡಿ ಮಾಡ್ಕೊಳ್ಳಿ ನೋಡಿ ಎಲ್ಲ ಎರಡು ಆದ್ಮೇಲೆ ನೋಡಿ ಈಗ ಮಾಡ್ತಾ ಇದ್ದಾರೆ ಉಂಡೆ ಎರಡು ಆದ್ಮೇಲೆ ಮಾಡಿ ಮಾಡಿ ಎರಡೇ ಮಾಡ್ಕೊಳ್ಳಿ ಎರಡು ಸ್ಟೆಪ್ ಅನ್ನ ಸರಿಯಾಗಿ ಮಾಡಿ ಆಮೇಲೆ ಬರ್ರೋ ಬರ್ರೋ ಬ್ಯಾಟ್